ಶ್ರೀ ಪರಂಜ್ಯೋತಿ ಕಲ್ಕಿಯವರು ಪ್ರಕಟಪಡಿಸಿದ ಇಂದಿನ ಬೋಧನೆ. ಅನುಗ್ರಹದ ಜಾಗೃತಿಯು ನೋವಿನ ತೀವ್ರ ಕ್ಷಣಗಳಲ್ಲಿ ಅಥವಾ ಉನ್ನತವಾದ ಆನಂದದ ಕ್ಷಣಗಳಲ್ಲಿ ಸಂಭವಿಸುತ್ತದೆ. ಇಂದು ಚೆನ್ನೈನ ಸುಗುಣ ಅವರು ಪವಾಡವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಸಹೋದರಿಯ ಪತಿ ಲಕ್ಷ್ಮಣ್ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣವಿತ್ತು. ಒಂದು ದಿನ ಚಿಕಿತ್ಸೆಯ ಸಮಯದಲ್ಲಿ ಅವರಿಗೆ ನೀಡಲಾಗಿದ್ದ ರಕ್ತ ಮತ್ತು ಗ್ಲುಕೋಸ್ ಅವರನ್ನು ಕೋಮಕ್ಕೆ ಹೋಗುವಂತೆ ಮಾಡಿತ್ತು. ಪ್ರತಿಯೊಂದು ಪ್ರಮುಖ ಅಂಗಗಳು ವಿಫಲಗೊಳ್ಳಲು ಪ್ರಾರಂಭಿಸಿದವು. ಅವರ ಹೃದಯ ಬಡಿತವನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸಿದ 10 ವೈದ್ಯರು ನಮ್ಮ ಸಂಬಂಧಿಕರಿಗೆ ಅವರು ನಿಧನ ಹೊಂದಬಹುದು ಎಂಬ ಕಾರಣಕ್ಕೆ ಅವರನ್ನು ಭಾರತಕ್ಕೆ ಕರೆದುಕೊಂಡು ಹೋಗಲು ಸಲಹೆ ನೀಡಿದರು. ಕೇವಲ 6 ತಿಂಗಳ ಹಿಂದೆ ಅವರ ಮಗಳ ಮದುವೆಯಾದ ಕಾರಣ ಅವರು ಹೆಚ್ಚು ಖರ್ಚು ಮಾಡಿದ್ದರು. ಈಗ ಹೋಗಿ ಅವರನ್ನು ಲಂಡನ್ನಿಂದ ಕರೆತರಲು ಸಾಕಷ್ಟು ವೆಚ್ಚವಾಗುತ್ತದೆ. ಇದು ನಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗೆ ದೊಡ್ಡ ಹೊಡೆತವಾಗಬಹುದಿತ್ತು. ಭಯಭೀತರಾಗಿದ್ದರೂ ನಮ್ಮ ಸಂಬಂಧಿಕರೆಲ್ಲರೂ ಆರೋಗ್ಯ ಪೂಜೆಗೆ ನಮ್ಮ ಸಹೋದರಿಯ ಮನೆಯಲ್ಲಿ ಜಮಾಯಿಸಿದರು ಮತ್ತು ಶುಕ್ರವಾರ ನಾವು ನೇಮಂ ದೇವಸ್ಥಾನಕ್ಕೆ ದೌಡಾಯಿಸಿದೆವು. ಕಾಕತಾಳೀಯವಾಗಿ ಆ ಸಂಜೆ ಅವರು ಮಾಂಗಲ್ಯ ಪೂಜೆಯನ್ನು ನಡೆಸಿದ್ದರು. ನಾವೆಲ್ಲರೂ ಪ್ರಾರ್ಥಿಸಿದೆವು, ಪ್ರದಕ್ಷಿಣೆ ಮಾಡಿದೆವು, ಗಂಡನ ಯೋಗಕ್ಷೇಮಕ್ಕಾಗಿ ಮಾಡುವ ಮಾಂಗಲ್ಯ ಪೂಜೆಯಲ್ಲಿ ಪಾಲ್ಗೊಂಡೆವು. ಸಂಜೆ ನಾವು ನಮ್ಮ ದುಃಖವನ್ನು ಹಂಚಿಕೊಂಡೆವು ಮತ್ತು ನಮ್ಮ ಗೈಡ್ರವರ ಸಹಾಯವನ್ನು ಕೋರಿದೆವು. ಅವರು ತಕ್ಷಣವೇ 480 ಭಕ್ತರು ಆನ್ಲೈನ್ನಲ್ಲಿ ಇದ್ದ ಪ್ರಾರ್ಥನಾ ಸಭೆಯಲ್ಲಿ ಅವರಿಗಾಗಿ ಪ್ರಾರ್ಥಿಸುವಂತೆ ಮಾಡಿದರು. 3 ದಿನಗಳಲ್ಲಿ ನನ್ನ ತಂಗಿಯ ಪತಿ ಪವಾಡ ಸದೃಶವಾಗಿ ಕೈಕಾಲುಗಳನ್ನು ಆಡಿಸಿದರು. ಪ್ರಮುಖ ಅಂಗಗಳು ಒಂದೊಂದಾಗಿ ಪುನರುಜ್ಜೀವಿತಗೊಳ್ಳಲು ಪ್ರಾರಂಭಿಸಿದವು. ಅವರನ್ನು ನೋಡಿಕೊಳ್ಳುತ್ತಿದ್ದ ಭಾರತೀಯ ವೈದ್ಯರೊಬ್ಬರು ರೋಗಿಯ ಚಲನೆಯ ಚಿಹ್ನೆಗಳನ್ನು ತೋರಿಸಲು ಪ್ರಾರಂಭಿಸಿರುವುದರಿಂದ ಅವರು ಶೀಘ್ರದಲ್ಲೇ ಚೇತರಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಕರುಣೆಯ ಕೃಪೆಯಿಂದಾಗಿ ಇನ್ನೇನು ಸತ್ತರೆಂದು ಘೋಷಿಸಲ್ಪಡುತ್ತಿದ್ದ ವ್ಯಕ್ತಿಯು ಮರಳಿ ಜೀವಕ್ಕೆ ಬಂದಿದ್ದರು. ಲಂಡನ್ನಲ್ಲಿರುವ ICUನಲ್ಲಿ ನನ್ನ ಸೋದರ ಮಾವನನ್ನು ನೋಡಿಕೊಳ್ಳುತ್ತಿದ್ದ ನಮ್ಮ ಸಂಬಂಧಿಕರೊಬ್ಬರಿಗೆ ಸಹಾಯ ಮಾಡಲು ಪ್ರತ್ಯೇಕ ಕೊಠಡಿ ಮತ್ತು ಸೇವಕರನ್ನು ನೀಡಲಾಗಿತ್ತು. ಸರ್ಕಾರವು ಕೂಡ ಅವರ ಯೋಗಕ್ಷೇಮವನ್ನು ನೋಡಿಕೊಂಡಿತ್ತು. 5-6 ತಿಂಗಳಲ್ಲಿ ಲಕ್ಷ್ಮಣ್ಜಿ ಮಾತನಾಡಲು, ತಿನ್ನಲು ಮತ್ತು ನಡೆದಾಡಲು ಪ್ರಾರಂಭಿಸಿದರು. ಅತಿದೊಡ್ಡ ಪವಾಡವೆಂದರೆ ಸುದೀರ್ಘವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರನ್ನು ಬಿಡುಗಡೆ ಮಾಡಿದಾಗ ಭಾರತಕ್ಕೆ ವಿಮಾನ ಟಿಕೆಟ್ಗಳ ಜೊತೆ ಅಲ್ಲಿನ ಸರ್ಕಾರವು ಅವರಿಗೆ 1 ಲಕ್ಷ ರೂಪಾಯಿಗಳನ್ನು ಸಹ ನೀಡಿತ್ತು. ನನ್ನ ಸಹೋದರಿ ಮತ್ತು ನಮ್ಮ ಸಂಬಂಧಿಕರು, ನಮಗಾಗಿ ಪ್ರಾರ್ಥಿಸಿದ ಏಕಂನ ಗೈಡ್ಗಳು ಮತ್ತು ಒನ್ಎಸ್ ಗೆಳೆಯರಿಗೆ ತುಂಬಾ ಋಣಿಯಾಗಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂತಹ ಗುಣಪಡಿಸುವ ಅನುಗ್ರಹಕ್ಕಾಗಿ ನಾವು ಶ್ರೀ ಪರಂಜ್ಯೋತಿ ಕಲ್ಕಿಗೆ ಋಣಿಯಾಗಿದ್ದೇವೆ.